ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಳ್ರಿ. ಚಲೋ ಇದ್ದಾಗ ಹೊಗಳುದು, ಕೆಟ್ಟಿದ್ದಾಗ ಅವ ಅದನ್ನ ಮಾಡ್ದ ಇವ್ ಇದನ್ನ ಮಾಡ್ದ ಅಂತ ಹೇಳುದು ಈ ರಾಜಕೀಯದೊಳಗೆಲ್ಲ ಕಾಮನ್. ಯಾಕಂದ್ರೆ ಇವತ್ತು ಸಿ ಎಂ ಇಬ್ರಾಹಿಂ ಜನತಾ ಪರಿವಾರದವರು, ಕೇಂದ್ರದಾಗ ಮಂತ್ರಿ ಆದವರು, ಆಮ್ಯಾಗ ಶಾಸಕರಾದವರು, ಆಮೇಲೆ ವಿಧಾನ ಪರಿಷತ್ ನಾಮನಿರ್ದೇಶನ ಸದಸ್ಯರಾದವರು, ಸಿದ್ದರಾಮಯ್ಯನವ್ರ ಜೊತೆ ಕಾಂಗ್ರೆಸ್ಸಿಗೆ ಬಂದವರು. ಆದರೆ ಕಾಂಗ್ರೆಸ್ನಾಗ ಸಿದ್ದರಾಮಯ್ಯನ ಜೊತೆನೇ ಇದ್ದಂಥ ಸಿ ಎಂ ಇಬ್ರಾಹಿಂ ಅವರು 17 ಜನ ಕಾಂಗ್ರೆಸ್ ಎಮ್ ಎಲ್ ಎಗಳನ್ನ ಬಿ ಜೆ ಪಿ ಸರ್ಕಾರ ಮಾಡೋಕ್ಕೆ ಯಡಿಯೂರಪ್ಪನ ಸಲುವಾಗಿ ಮುಖ್ಯಮಂತ್ರಿನ ಮಾಡೋಕ್ಕೆ ಕಳಿಸಿದವ್ರನ್ನ ಸಿದ್ದರಾಮಯ್ಯನವರಂತ ಒಂದು ಬಾಂಬ್ ಹಾಕಿದ್ದಾರೆ. ಆದರೆ ಅವತ್ತು ಕಾಂಗ್ರೆಸ್ನಾಗ ಎಮ್ ಎಲ್ ಸಿ ಇದ್ದಂಥ ಸಿದ್ದರಾಮಯ್ಯ ಸಿ ಎಂ ಇಬ್ರಾಹಿಂ ಅವರು ಒಂದು ಸಲನೂ ತುಟಿ ಪಿಟ್ಟಿಕ್ಕನ್ನಲಿಲ್ಲ. ಆದರೆ ಚಲೋ ಇದ್ದಾಗ ಹೊಗಳೋದು, ಕ್ಯಾಟ್ ಆದಾಗ ತೆಗಳೋದು ರಾಜಕೀಯ ನಾಯಕರದ್ದ ಒಂದು ಕಲಾ ಇದೆ. ಅದಕ್ಕೆ ಅವ್ರು ಕಳಿಸಿದಾರೋ ಇವ್ರು ಕಳಿಸಿದಾರೋ ಯಾರು ಕಳಿಸಿದಾರೋ ಅನ್ನೋದು ಮುಂದಿನ ದಿನಮಾನದಾಗ ಗೊತ್ತಾಗ್ತೈತಿ. ಆದರೆ ಚಲೋ ಇದ್ದಾಗ ಚಲೋ ಅನ್ನಬೇಕು, ಕೆಟ್ಟ ಆದಾಗೂ ಆ ಮನುಷ್ಯ ಚಲೋ ಅಂದ್ರೆ ಅದಕ್ಕೊಂದು ಕಿಮ್ಮತ್ತು ಬರ್ತೈತಿ. ಇವತ್ತು ಸಿ ಎಂ ಇಬ್ರಾಹಿಂ ಅವರು ಏನು ಹೇಳಿದಾರೆ ಅಂತ ಕೇಳ್ರಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನೀವು ಸಿದ್ದರಾಮಯ್ಯ 12 ಜನರನ್ನ ಬೊಂಬೈಗೆ ಕಳಿಸಿ ಮಂಚದ ಮೇಲೆ ಮಲಗಿಸಿ ವಿಡಿಯೋ ತೆಗೆಸಿ ಯಡಿಯೂರಪ್ಪನ ಮಾಡಿಬಿಟ್ರಲ್ಲ, ಅದೇ ಯಡಿಯೂರಪ್ಪನ ಜೊತೆ ಮತ್ತೊಂದು ಡೀಲ್ ಮಾಡ್ಕೊಂಡ್ರಲ್ಲ ನೀವು. ನೀ ಪ್ರಕಾಶ್ ಅವ್ರು ಹೇಳಿದ್ರು ಅವರಿಗೆ ಊಟದ ಕಾರ್ ಬೇಕಾಗಿತ್ತು, ಬಂಗ್ಲೆ ಬೇಕಾಗಿತ್ತು, ಅದು ಸಿಕ್ತಿರ್ಲಿಲ್ಲ. ಆ ಬಂಗ್ಲೆನೂ ಸಿಕ್ತು, ಊಟದ ಕಾರು ಸಿಕ್ತು. ತಪ್ಪಿತ್ತೇನು ಅಂದ್ರೆ ಯಡಿಯೂರಪ್ಪ ಹೋದ, ಬಸವರಾಜ ಬೊಮ್ಮಾಯಿಗೆ ತಂದ. ಇಲ್ಲಿ ನೀವು ಸಿದ್ದರಾಮಯ್ಯ 12 ಜನರನ್ನ ಬೊಂಬೈಗೆ ಕಳಿಸಿ ಮಂಚದ ಮೇಲೆ ಮಲಗಿಸಿ ವಿಡಿಯೋ ತೆಗೆಸಿ ಯಡಿಯೂರಪ್ಪನ ಮಾಡಿಬಿಟ್ರಲ್ಲ, ಅದೇ ಯಡಿಯೂರಪ್ಪನ ಜೊತೆ ಮತ್ತೊಂದು ಡೀಲ್ ಮಾಡ್ಕೊಂಡ್ರಲ್ಲ ನೀವು. ನೀ ಪ್ರಕಾಶ್ ಅವ್ರು ಹೇಳಿದ್ರು ಅವರಿಗೆ ಊಟದ ಕಾರ್ ಬೇಕಾಗಿತ್ತು, ಬಂಗ್ಲೆ ಬೇಕಾಗಿತ್ತು, ಅದು ಸಿಕ್ತಿರ್ಲಿಲ್ಲ. ಆ ಬಂಗ್ಲೆನೂ ಸಿಕ್ತು, ಊಟದ ಕಾರು ಸಿಕ್ತು. ತಪ್ಪಿತ್ತೇನು ಅಂದ್ರೆ ಯಡಿಯೂರಪ್ಪ ಹೋದ, ಬಸವರಾಜ ಬೊಮ್ಮಾಯಿಗೆ ತಂದ.